ನಮಸ್ಕಾರ ಹೋರಾತ್ರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ಚೆನ್ನಾಗಿರಬೇಕು ಕಾರಣ ಏನು ಅಂತಂದರೆ ನೀವು ಮಾಡ್ತಾ ಇರುವಂತಹ ಹೋರಾಟ ಬೇರೆ ಯಾವುದು ನನಗೆ ಗೊತ್ತಿಲ್ಲ ಆದರೆ ನೀವು ಈ ಜೂಜಾಟದ ವಿರುದ್ಧ ಹೋರಾಟ ಮಾಡೋದು ಬಹಳ ಸಂತೋಷ ಆಗುತ್ತೆ ಇದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಕೊಡೋದಕ್ಕೆ ರೆಡಿ ಇದ್ದೀವಿ ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಾ ತುಂಬ ಹೋರಾಟವನ್ನು ಮಾಡ್ತಾ ಇದ್ದೀರಾ ಯಾಕಂದರೆ ಈಗಿನ ದಿನಮಾನದಲ್ಲಿ ತಾವಾಯಿತು ತಮ್ಮವರಾಯ್ತು ತಮ್ಮ ಕೆಲಸ ಆಯಿತು ಫ್ಯಾಮಿಲಿ ಇದ್ರಂತೂ ಮುಗದೆ ಹೋಯಿತು ಆದರೆ ಇಹದಲ್ಲಿ ಇದ್ದುಕೊಂಡೇ ಪರಮಾರ್ಥವನ್ನು ಸಾಧಿಸಬೇಕು ಅನ್ನುವಂತಹ ನಿಮ್ಮ ಧ್ಯೇಯ ಇದೆಯಲ್ಲ ಅದಕ್ಕೆ ನನ್ನ ಶಿರಸಾಷ್ಟಾಂಗ ಬಂದನೆ ಇನ್ನೊಂದು ನೀವು ಒಂದು ಆ ಹೋರಾಟವನ್ನು ಮಾಡಿದ್ದರ ಪರಿಣಾಮ ಇವತ್ತು ಎಷ್ಟೋ ಪ್ರಮಾಣದಲ್ಲಿ ಆ ಜೂಜಾಟ ಅನ್ನುವಂಥದ್ದು ಕಡಿಮೆ ಆಗಿದೆ ಸಂತೋಷದ ವಿಚಾರ ಆದರೆ ಇನ್ನೂ ಕೂಡ ನಮ್ಮ ಯುವ ಜನತೆ ಏನೋ ಕಲಿಯದೇ ಇದ್ದವರು ಅಂತಂದರೆ ಓಕೆ ಆದರೆ ಕಲ್ತಂಥವರು ಕೂಡ ಆ ಒಂದು ಜೂಜಾಟದ ಒಂದು ಕೆಟ್ಟ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ವಿಷಾದಕರವಾದಂತಹ ವಿಚಾರ ಏನು ಅಂತಂದರೆ ನಿಮ್ಮ ಮನೆಗೆ ನುಗ್ಗಿ ದಾಂಧಲೆಯನ್ನು ಮಾಡಿದರು ಯಾರೋ ಒಬ್ಬ ನಟನ ವಿರುದ್ಧ ನೀವು ಹೋರಾಟ ಮಾಡಿತಾ ಇದ್ದೀರಿ ಆದರೆ ಆ ದಾಂಧಲೆ ಮಾಡಿದವರಿಗೂ ಬಹುಶಃ ಅರ್ಥ ಆಗಿರಲಿಕ್ಕಿಲ್ಲ ನೀವು ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ ಅಥವಾ ನಿಮ್ಮ ಹೋರಾಟ ಒಬ್ಬ ನಟನ ವಿರುದ್ಧವೋ ಅಥವಾ ಒಂದು ಆ ಜೂಜಾಟದ ವಿರುದ್ಧವೋ ಅಂತ ಬಹುಶಃ ಆ ಜನರಿಗೆ ಅರ್ಥ ಆಗಿರಲಿಕ್ಕಿಲ್ಲ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ಳೋದು ಒಂದೇ ಅಹೋರಾತ್ರ ನಿಮ್ಮಂಥವರ ಅವಶ್ಯಕತೆ ನಮ್ಮ ಭಾರತ ದೇಶಕ್ಕಿದೆ ಹಾಗಾಗಿ ದಯವಿಟ್ಟು ನಿಮ್ಮ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಿ ಇಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಯಾಕೆ ಅಂತಂದರೆ ನಮ್ಮ ಭಾರತ ದೇಶ ಎಷ್ಟೇ ಮುಂದುವರೆದಿರಬಹುದು ಅಥವಾ ನಮ್ಮ ದೇಶಕ್ಕೆ ಅದ್ಭುತವಾದಂತಹ ಪ್ರಧಾನಿ ಸಿಕ್ಕಿರಬಹುದು ಆದರೆ ನಾವಿರುವಂಥದ್ದು ಕರ್ನಾಟಕದಲ್ಲಿ ನಮ್ಮ ಭಾರತ ದೇಶದಲ್ಲಿ ಹೇಗೆ ಅಂತಂದರೆ ನ್ಯಾಯ ಅಂತ ಬಾಯಿ ಅಂತಿಮವಾಗಿ ಸಿಗುವ ಸನ್ಮಾನ ಇದೆ ನಿಮ್ಮ ಮನೆಗೆ ನುಗ್ಗಿದ್ರಲ್ಲ ನಮ್ಮ ಅಂತಿಮವಾಗಿ ಸಿಗೋ ಸಿಗೋ ಬಹುಮಾನ ಇದೆ ನಾನು ಯಾರ ಅಭಿಮಾನಿಯೂ ಅಲ್ಲ ಅಥವಾ ಯಾರ ವಿರೋಧಿಯೂ ಅಲ್ಲ ಆದರೆ ನೀವು ಹೋರಾಟ ಮಾಡ್ತಾ ಇರುವಂತಹ ಜೂಜು ಇದೆಯಲ್ಲ ಅದಕ್ಕೆ ನನ್ನ ಬೆಂಬಲ ಖಂಡಿತವಾಗಿ ಇದೆ ಬೆಟ್ಟಿಂಗ್ ಇದರ ವಿರುದ್ಧನೂ ಕೂಡ ಹೋರಾಟ ಇದ್ದೀರಿ ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಧನ್ಯವಾದ ಹೋರಾತ್ರ ಹರಿ ಓಂ ನೀ ಯಾರೋ ಗೊತ್ತಿಲ್ಲ ಆದರೆ ತುಂಬ ಚೆನ್ನಾಗಿ ಮಾತಾಡಿದಿಯಪ್ಪಿ ನೀವು ಒಪ್ಪಿಗೆ ಕೊಟ್ಟರೆ ಈ ನಿನ್ನ ಮಾತನ್ನು ನಿನ್ನ ಫೋಟೋ ಜೊತೆಗೆ ವಿಡಿಯೋ ಮಾಡಿ ಅಲ್ಲಿ ಹಾಕ್ತೀವಿ ಇದು ಅಹೋರಾತ್ರನಿಗೆ ಹೇಳಿದ ಮಾತಲ್ಲ ಇದು ಅನೇಕ ಜನರು ಜೂಜ್ ವಿರುದ್ಧ ಹೋರಾಡ್ತಾ ಇದಾರೆ ಅವರೆಲ್ಲರಿಗೂ ಬೆನ್ನು ತಟ್ಟಿದ ಹಾಗಾಗುತ್ತೆ ನೀ ಬೇಡ ಅಂದರೆ ಹಾಕೋದಿಲ್ಲ ಧನ್ಯವಾದ ಅಹೋರಾತ್ರ ಮಾತಿನಲ್ಲಿ ಸತ್ವ ಇದೆ ಅಂತ ಅನ್ಸಿದ್ರೆ ಖಂಡಿತ ಹಾಕಿ ನನಗೇನು ತೊಂದರೆ ಇಲ್ಲ ನಾನು ಯಾಕೆ ಹೇಳಿದೆ ಅಂತಂದರೆ ನಾನು ಮೊದಲು ಬೆಂಗಳೂರಿನಲ್ಲಿ ಇದ್ದೆ ಕೆ ಆರ್ ಪುರಂನಲ್ಲಿ ಪೌರೋಹಿತ್ಯದ ವೃತ್ತಿ ನಾನು ಮಾಡ್ತಾ ಇದ್ದಂಥವನು ಅಲ್ಲಿ ಒಬ್ಬ ದೇವಸ್ಥಾನದ ಪೂಜಾರಿ ಈ ಒಂದು ಬೆಟ್ಟಿಂಗ್ ಜಾಲಕ್ಕೆ ಬಿದ್ದು ದೇವಸ್ಥಾನದಲ್ಲಿಯೇ ನೇಣು ಹಾಕ್ಕೊಂಡು ಸತ್ತೋದ ನನಗೆ ಅದು ಬಹಳ ಖೇದವನ್ನು ಕೊಡ್ತು ನನಗೆ ನಾನು ಆವಾಗಿಂದೇ ವಿರೋಧಿ ಆ ಜೂಜಾಟಕ್ಕೆ ಬೆಟ್ಟಿಂಗಿಗೆ ಬಹಳ ವಿರೋಧಿ ನಾನು ಖಂಡಿತ ನಿಮಗೆ ಫೋನ್ ಮಾಡ್ತಿದ್ದೆ ಆದರೆ ನನಗೆ ಸ್ವಲ್ಪ ಚಿಕ್ಕ ಪುಟ್ಟ ಕೈ ಸಾಲಗಳಿವೆ ಹಾಗಾಗಿ ನಿಮ್ಮ ಹತ್ರ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ಆ ಯೋಗ್ಯತೆ ಇಲ್ಲ ಅಂತ ನಾನು ಅಂದ್ಕೊಡ್ತೀನಿ ಹಾಗಾಗಿ ಖಂಡಿತ ನೀವು ಹಾಕಬಹುದು ಏನೂ ತೊಂದರೆ ಇಲ್ಲ ಧನ್ಯವಾದ ಅವರ ಹತ್ರ